ನಮ್ಮ ರಕ್ಷಕನು ಕರ್ತನೂ ಆಗಿರುವಂಥ ಯೇಸುವಿನ ಅತ್ಯುನ್ನತವಾದ ನಾಮದಲ್ಲಿ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಮಾಡುತ್ತೇನೆ ಚೆನ್ನಾಗಿದ್ದೀರಾ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ ನಿಮ್ಮ ಹೃದಯವು ಸಿದ್ಧವಾಗಿದೆಯೋ ಕರ್ತನಿಗೆ ಸ್ತೋತ್ರ ಈ ದಿನದ ನಮ್ಮ ವಿಡಿಯೋದಲ್ಲಿ ಇರುವ ಅಂಶ ಏನಂದ್ರೆ ಮೂರು ಬಾಗಿಲು ಹೃದಯಕ್ಕೆ ಇರುವ ಮೂರು ಬಾಗಿಲು ಎಂಬುದನ್ನು ನೋಡುತ್ತೇವೆ ಕರ್ತನಲ್ಲಿ ಪ್ರೀರೆ ನಮ್ಮ ಜೀವಿತಕ್ಕೆ ಬಹಳ ಉಪಯೋಗಕರವಾಗಿರುವುದು ಪಾಪವನ್ನು ನಾವು ಮಾಡದೇ ಇರುವುದಕ್ಕೆ ಈ ವಿಡಿಯೋ ಬಹಳ ಉಪಯುಕ್ತವಾಗಿದೆ ನೀವು ಗಮನಿಸಿರಿ ಕೊನೆಯವರೆಗೂ ನೋಡುವಾಗ ನಿಮ್ಮ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡಿ ಪಾಪ ಮಾಡದೇ ಇರುವ ಹಾಗೆ ನಿಮ್ಮನ್ನು ಇದು ಎಚ್ಚರಪಡಿಸುವಂಥದ್ದಾಗಿದೆ ನಮಗೆ ಇದು ಒಳ್ಳೆಯ ಪಾಠವಾಗಿದೆ ಯೇಸುವಿನ ಉನ್ನತವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಒಂದು ವೇಳೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡದ ವಿಡಿಯೋಗಳನ್ನು ಪ್ರಪಂಚದ ಎಲ್ಲ ಕಡೆ ನಾವು ಮುಟ್ಟಿಸಬೇಕು ಇದು ನಮ್ಮ ಬಾಧ್ಯತೆ ಕನ್ನಡದ ಭಾಷೆ ಇರುವಂಥ ಅನೇಕರು ಎಲ್ಲೇ ಇರಲಿ ಅವರೆಲ್ಲರಿಗೆ ಹೋಗಿ ಈ ವಾಕ್ಯವು ಮುಟ್ಟಬೇಕೋ ಅದರಿಂದ ದೇವರ ವಾಕ್ಯಗಳಲ್ಲಿ ಅವಳು ಬೆಳೆಯಬೇಕು ಅನ್ನುವುದೇ ನನ್ನ ಆಶೆಯಾಗಿದೆ ಅದಕ್ಕೆ ನಿಮ್ಮ ಸಹಕಾರ ನಿಮ್ಮ ಉತ್ತೇಜನ ನಿಮ್ಮ ಒಂದು ಏನೋ ಪ್ರೋತ್ಸಾಹ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿವರೆಗೂ ದೇವರ ವಾಕ್ಯಗಳನ್ನು ನೀವು ಉತ್ತೇಜಿಸಿದ್ದೀರಾ ಅನೇಕರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡಲಿಕ್ಕೆ ಆಗದಷ್ಟು ಕಮೆಂಟ್ಸ್ ಬರ್ತಾ ಇದೆ ದೇವರಿಗೆ ಸ್ತೋತ್ರ ನಿಮ್ಮ ಸಹಾಯ ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ಒಂದು ಪ್ರಾರ್ಥನೆಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ದೇವರನ್ನ ನಾನು ವಂದಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀರೆ ಇವತ್ತಿನ ಈ ವಾಕ್ಯಕ್ಕೆ ಆಧಾರವಾಗಿ ನಾವು ಜ್ಞಾನೋಕ್ತಿಗಳ ಗಂತ ನಾಲ್ಕನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೈದು ವಚನಗಳನ್ನ ಓದಿಕೊಳ್ಳಲಿಕ್ಕಿದ್ದೇವೆ ಇದೇನು ಪಾಸ್ಟ್ರೆ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಹೃದಯಕ್ಕೆ ಬಾಗಿಲಿದೆಯಾ ಹೃದಯಕ್ಕೆ ಬಾಗಿಲು ಎಲ್ಲಿಂದ ಬರುತ್ತದೆ ಅಂತ ನೀವು ಅಂದುಕೊಳ್ಳಬಹುದು ಕರ್ತನಲ್ಲಿ ಪ್ರೀರೆ ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ ಪಂಚೇಂದ್ರಿಯಗಳು ಅಂದರೆ ನಮ್ಮ ಜೀವಿತದಲ್ಲಿ ನಮ್ಮ ದೇಹದಲ್ಲಿರುವಂಥ ಐದು ರಂಧ್ರಗಳು ಎಂಬುದಾಗಿ ನಮಗೆ ಗೊತ್ತುಂಟು ಕೆಲವು ಸಾರಿ ದೇವ ಈ ಲೋಕದ ಪ್ರಕಾರವಾಗಿ ಲೌಕಿಕವಾಗಿಯೂ ಕೆಲವರು ಹೇಳ್ತಾರೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸುವಾಗ ನಿಜವೂ ತಿಳಿಯುವುದು ಅಂತ ಹೇಳ್ತಾರೆ ಕೆಲವು ಸಾರಿ ನೋಟ ಮತ್ತು ಬಾಯಿ ಮತ್ತು ಕೇಳಿದ್ದು ಆಗಿದೆ ಮೂರು ಮತ್ತು ಇನ್ನೊಂದು ಏನಂದ್ರೆ ಮೂಗು ಇನ್ನೊಂದು ಚರ್ಮ ಇದು ಪಂಚ ಅಂದ್ರಿಯಗಳು ಇಂದ್ರಿಯಗಳು ಅಂತ ಹೇಳ್ತಾರೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡಿದ್ರೆ ಪಾಪ ಎಲ್ಲ ಶೇಖರಣೆ ಆಗುವುದು ಎಲ್ಲವೂ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನಿಮಗೆ ಗೊತ್ತಾ ಹೌದು ನಮ್ಮ ಹೃದಯದ ಒಳಗಡೆಯಿಂದ ಇಲ್ಲ ನಮ್ಮ ಮನಸ್ಸು ಮನಸ್ಸು ಮತ್ತು ಹೃದಯ ಇಲ್ಲಿಂದ ಪ್ರಾರಂಭವಾಗುತ್ತದೆ ಆದರೆ ಈ ಹೃದಯದಲ್ಲಿ ಶೇಖರಣೆ ಆಗಬೇಕಾದರೆ ಪಾಪ ಒಳಗಡೆ ಹೋಗಬೇಕಾದ್ರೆ ಎಲ್ಲಿಂದ ಎಲ್ಲ ಹೋಗುತ್ತೆ ನೀವೇ ಹೇಳಿ ನೋಡೋಣ ಮುಖ್ಯವಾಗಿ ನನಗನಿಸಿದ ಪ್ರಕಾರವಾಗಿ ಹೃದಯವು ಕೆಲಸ ಮಾಡುವಾಗ ಮಿಕ್ಕ ಅಂಗಾಂಗಗಳು ಕಾರ್ಯ ಮಾಡುತ್ತವೆ ಈ ಪಾಪದ ಒಳಗಡೆ ಹೋಗಿ ಪಾಪವು ಶೇಖರಣೆ ಮುಖ್ಯವಾಗಿ ಮೂರು ಬಾಗಿಲುಗಳು ಇದ್ದಾವೆ ಈಗ ಒಂದು ಮನೆಯೊಳಗೆ ಬರಬೇಕಾದರೆ ಮುಖ್ಯ ದ್ವಾರ ಇರುತ್ತದೆ ಅದರ ಒಳಗಡೆಯಿಂದ ಬರಬೇಕು ಅನಂತರ ಕಿಟಕಿಗಳು ಇರ್ತವೆ ವಿಂಡೋಸು ಡೋರ್ಸ್ ಇರ್ತದೆ ಅದರ ಮುಖಾಂತರವಾಗಿ ಮನೆಯೊಳಗೆ ಏನಾದರೂ ಬರಲಿಕ್ಕೆ ಆಸ್ಪದವಿರುತ್ತದಲ್ವಾ ಆ ರೀತಿಯಾಗಿ ನಮ್ಮ ಹೃದಯದ ಒಳಗಡೆ ಪಾಪವು ಹೋಗಿ ಶೇಖರಣೆಯಾಗಬೇಕಾದರೆ ರಂಧ್ರಗಳು ಬೇಕು ಜಾಗ ಬೇಕು ಆ ಜಾಗಗಳೇ ಏನು ಗೊತ್ತಾ ಮುಖ್ಯವಾಗಿ ಮೂರು ಬಾಗಿಲುಗಳು ಅಂತ ನಾನು ಹೇಳುತ್ತೇನೆ ಮೊದಲನೆಯ ಬಾಗಿಲು ನಮ್ಮ ಕಿವಿ ಎರಡನೆಯ ಬಾಗಿಲು ನಮ್ಮ ಬಾಯಿ ಮೂರನೆಯ ಬಾಗಿಲು ನಮ್ಮ ಕಣ್ಣು ಈ ಮೂರು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ಮಾತನಾಡಲಿಕ್ಕಿದ್ದೇವೆ ಮತ್ತು ಈ ವಿಡಿಯೋ ನಿಮಗೆ ಉತ್ತೇಜನಕರವಾಗಿದೆ ನಾನು ಖಂಡಿತವಾಗಿ ಹೇಳುತ್ತೇನೆ ನೀ ಪ್ರಿಯ ಕಿವಿ ಎಂಬುದಾಗಿ ನಾವು ನೋಡುವಾಗ ನಾವು ದೇವರ ವಾಕ್ಯ ಹೇಳುತ್ತದೆ ಪೌಲನ್ ಹೇಳುತ್ತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ ಹೇಳ್ತಾರೆ ನಮ್ಮ ದೇಹವನ್ನು ಅಂದರೆ ಪೂರ್ತಿಯಾಗಿ ಒಂದು ಅಂಗಾಂಗಗಳೆಲ್ಲ ಪೂರ್ಣ ನಮ್ಮ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಕೊಡಬೇಕು ಅದರಲ್ಲಿ ಮುಖ್ಯವಾಗಿ ಈ ಅಂಗಾಂಗಗಳನ್ನು ದೇವರಿಗಾಗಿ ನಾವು ಮೀಸಲಿಡಬೇಕಾಗು ಅದಕ್ಕೆ ನಾನು ಹೇಳುವಂಥದ್ದೇನೆಂದರೆ ಬಿ ಕೇರ್ಫುಲ್ ವಾಟ್ ಯು ಹಿಯರ್ ನೀವು ಏನನ್ನ ಕೇಳುತ್ತೀರೋ ಅದರ ಬಗ್ಗೆ ಜಾಗರೂಕತೆಯಾಗಿರ್ರಿ ಯೇಸು ಕ್ರಿಸ್ತರು ಸಹ ಮಾರ್ಕನು ಬರೆದ ಸ್ವಾರ್ತೆ ನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ನೀವು ಏನನ್ನು ಕೇಳುತ್ತೀರೋ ಅದರ ಬಗ್ಗೆ ನೀವು ಎಚ್ಚರವಾಗಿರ್ರಿ ಅಂತ ಕೇಳಿದರು ಅಂದರೆ ಏನೆಲ್ಲ ಮಾತಾಡ್ತಾರೆ ಏನೆಲ್ಲ ಕೇಳಿಸ್ಕೊಳ್ತಾರೆ ಅನೇಕರು ಏನು ಮಾಡ್ತಾರೆ ಚಾಡಿ ಹೇಳುವಂಥದ್ದು ಬೇರೊಬ್ಬರ ಕುರಿತಾಗಿ ವಿನಾಕಾರಣ ಮಾತನಾಡಿ ಇಲ್ಲ ಸಲದ ಆರೋಪಗಳನ್ನು ಮಾಡುವಂಥದ್ದು ಕೆಲವರ ರೂಢಿಯಾಗಿರುತ್ತದೆ ಗಾಸಿಪ್ ಅಂತ ಹೇಳ್ತಾರೆ ಅಂದರೆ ಬೇರೊಬ್ಬರ ಮೇಲೆ ಚಾಡಿ ಹೇಳುವಂಥ ಒಂದು ಸ್ವಭಾವವಿರುವಂಥವರು ಆ ಮತ್ತು ಕೆಲವ್ರಿಗೇನೆಂದರೆ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದರೆ ಅದನ್ನು ಕೇಳಿಸಿಕೊಳ್ಳಬೇಕು ಎಂಬ ಹಂಬಲ ಇರುತ್ತದೆ ಇನ್ನು ಕೆಲವರಿಗೆ ಏನಂದರೆ ಕೆಟ್ಟ ಮಾತುಗಳು ವಲಸು ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ತುಂಬ ತುಂಬ ಇಷ್ಟವಾಗಿರ್ತದೆ ನಾನು ಓದ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ವೇಳೆ ನಾವು ಏನಾದರೂ ಪಾಪ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಕೆಟ್ಟದ್ದನ್ನು ಕೇಳಬೇಕಾದ ಪರಿಸ್ಥಿತಿ ಬಂದರೆ ನಾವು ಕಿವುಡರ ಹಾಗೆ ಇರಬೇಕು ಅಂತ ಹೇಳಿದ್ದೇನೆ ಒಂದು ವೇಳೆ ಯಾವುದಾದ್ರೂ ಕೆಟ್ಟದ್ದನ್ನು ನೋಡಬೇಕಾದರೆ ಕುರುಡರ ಹಾಗೆ ಇರಬೇಕು ಕೆಟ್ಟದ್ದನ್ನು ಮಾತಾಡಬೇಕಾದರೆ ಮೂಗರ ಹಾಗೆ ಇರಬೇಕು ನಾವು ಹೌದು ಆ ರೀತಿಯಾಗಿ ಹೆಚ್ಚಿನ ಪಾಪಕ್ಕೆ ನಾವು ತಪ್ಪಿಸಿಕೊಡುತ್ತೇವೆ ಹೆಚ್ಚಿನ ಪಾಪಕ್ಕೆ ಪಾರಾಗುತ್ತೇವೆ ಇಲ್ಲಾಂದರೆ ಪಾಪಕ್ಕೆ ಒಳಗಾಗುತ್ತೇವೆ ಕರ್ತನಲ್ಲಿ ಪ್ರೇರಿ ಆದುದರಿಂದ ಬಿ ಕೇರ್ಫುಲ್ ವಾಟ್ ಯು ಹಿಯರ್ ನೀನು ಏನನ್ನು ಕೇಳಿಸಿಕೊಳ್ಳುತ್ತೀಯೋ ಅದರ ಕುರಿತಾಗಿ ಎಚ್ಚರವಾಗಿರು ಕೆಲವು ಸಾರಿ ಸಿನಿಮಾ ಹಾಡುಗಳು ಸಿನಿಮಾ ಬಗ್ಗೆ ಇರುವಂಥ ಗಾಸಿಪ್ಗಳು ಸಿನಿಮಾ ಬಗ್ಗೆ ಆ ವಿಡಿಯೋಗಳನ್ನು ಜನರು ನೋಡಲಿಕ್ಕೆ ಇಷ್ಟಪಡ್ತಾರೆ ಬೇರೊಬ್ಬರ ಜೀವನದಲ್ಲಿ ಏನು ನಡೀತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಕಾಳಜಿ ಇರ್ತದೆ ಅದನ್ನು ನಾವು ಎಚ್ಚರವಾಗಿರಬೇಕು ಎರಡನೇ ಅಂಶ ಅದರಲ್ಲಿ ನಾನು ಬಿ ಕೇರ್ಫುಲ್ ಹೌ ಈ ಹಿಯರ್ ಅಂತ ಹೇಳ್ತಾರೆ ಲೂಕರ್ಬರ್ದಷ್ಟು ವಾರ್ತೆ ಅಧ್ಯಾಯ ಅಧ್ಯ ಹದಿನೆಂಟನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ ನೀವು ಯಾವ ರೀತಿಯಾಗಿ ಕೇಳಿಸಿಕೊಡ್ತೀರೋ ಅದರ ಬಗ್ಗೆ ಎಚ್ಚರಿಕೆಯಾಗಿರ್ರಿ ಅಂತ ಹೇಳಿ ಯಾವ ರೀತಿ ಕೇಳಿಸ್ಕೊಡ್ತೀರ ಕೆಲವು ಸಾರಿ ಕೆಲವು ಒಳ್ಳೆಯದನ್ನೇ ನಾವು ಕೇಳಿಸ್ಕೊಳ್ತೇವೆ ಕೆಲವು ಕೆಲವರ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಕೇಳಿಸಿಕೊಳ್ಳುತ್ತೇವೆ ಆದರೆ ನಾವು ಅದನ್ನು ನಾವು ಹರಡುವುದಿಲ್ಲ ಯಾವುದು ಕೆಟ್ಟದ್ದನ್ನು ಕೇಳಿಸಿಕೊಳ್ಳುತ್ತೇವೋ ನಕಾರಾತ್ಮಕವಾಗಿರುವಂಥದ್ದು ನೆಗೆಟಿವ್ ಆಗಿ ಕೇಳಿಸಿಕೊಂಡಿದ್ದನ್ನು ಬೇಗ ಹರಡಿಸುತ್ತೇವೆ ಒಬ್ಬ ವ್ಯಕ್ತಿಯ ಒಳ್ಳೆಯತನದ ಕುರಿತಾಗಿ ನಾವು ಹೆಚ್ಚಾಗಿ ಮಾತನಾಡುವುದಿಲ್ಲ ಕೇಳಿಸಿಕೊಂಡದ್ದನ್ನು ಮಾತನಾಡುವುದಿಲ್ಲ ನಾವು ಕೇಳಿಸ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ಮಾಡಿರುವಂಥ ಒಂದು ಸಣ್ಣ ಪಾಪವನ್ನು ಕೇಳಿಸಿಕೊಳ್ಳುವಾಗ ಅವರು ಲೋಕದಲ್ಲಿಯೇ ದೊಡ್ಡ ಪಾಪ ನಾನೇ ಪುಣ್ಯವಂತನು ಅಂತ ಹೇಳುವಂತ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಅದು ತುಂಬ ತಪ್ಪು ನಮ್ಮಲ್ಲಿಯೇ ದೊಡ್ಡ ಪಾಪಗಳನ್ನು ಇಟ್ಟುಕೊಂಡು ಬೇರೊಬ್ಬರ ಬಗ್ಗೆ ಬೇರೆಯವರನ್ನು ಕೇಳಿಸಿಕೊಳ್ಳುವುದಕ್ಕೆ ತಾಪತ್ರಯ ಪಡುತ್ತಾ ಇದ್ದೀರೆ ಖಂಡಿತ ದಯಮಾಡಿ ಆ ಕೇಳಿಸಿಕೊಳ್ಳುವುದನ್ನು ನೀವು ಬಿಟ್ಟು ಬಿಡಬೇಕು ಮೂರನೇದಾಗಿ ಬಿ ಕೇರ್ಫುಲ್ ಆಫ್ ಮ್ಯೂಸಿಕ್ ಅಂತ ಹೇಳ್ತಾರೆ ಮ್ಯೂಸಿಕ್ ಅನ್ನುವುದು ಒಳ್ಳೆಯದೇ ಸಂಗೀತ ಎಂಬುದು ಮನುಷ್ಯರಿಗೆ ಕೊಟ್ಟಂಥ ಒಂದು ಒಳ್ಳೆಯ ಒಂದು ದೇವರ ಆಶೀರ್ವಾದವೇ ಆದರೆ ಆ ಒಂದು ಸಂಗೀತ ಕೆಟ್ಟದ್ದಾದರೆ ನಾವು ದಾನಿಲನ ಗ್ರಂಥ ಮೂರನೇ ಅಧ್ಯಾಯ ಐದು ಿನ ವಚನದಲ್ಲಿ ನೋಡುತ್ತೇವೆ ಸಂಗೀತವು ಕೆಟ್ಟದ್ದಾಗಬಹುದು ದೇವರ ಹಾಡುಗಳನ್ನು ಕೇಳಿಸಿಕೊಳ್ಳುವುದು ದೇವಾಲಯದಲ್ಲಿ ದೇವರನ್ನು ಸ್ತುತಿಸುವುದು ದೇವರ ಮಹಿಮೆಗಾಗಿ ನಾವು ಗುಣಗು ಗುಣಗುಣಿಸಿ ಹಾಡುವಂಥದ್ದು ಒಳ್ಳೆಯದೇ ಆದರೆ ಅದೇ ಸಮಯದಲ್ಲಿ ಸಿನಿಮಾ ಆಕ್ಟರ್ಸ್ ಸಿನಿಮಾ ಆಕ್ಟ್ರೆಸಸ್ ಸಿನಿಮಾ ಸೀರಿಯಲ್ಗಳಲ್ಲಿರುವಂಥ ಹಾಡುಗಳನ್ನು ಹಾಡುವುದರ ಮುಖಾಂತರವಾಗಿ ಅದರ ಸ್ವಭಾವವು ನಮ್ಮಲ್ಲಿ ಬರುವಂಥದ್ದಾಗಿದೆ ಆದ್ದರಿಂದ ಮ್ಯೂಸಿಕ್ ಒಳ್ಳೆಯದೇ ಆದರೆ ಎಂತಹ ಮ್ಯೂಸಿಕ್ ಅನ್ನು ಹೇಳಿಸಿಕೊಳ್ಳಬೇಕೆಂದು ನಾವು ಬಹಳ ಬಹಳವಾಗಿ ನಾವು ಎಚ್ಚರಿಕೆಯಿಂದಿರಬೇಕು ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ ಒಳ್ಳೆಯ ಕುರುಬನ್ನು ಒಳ್ಳೆಯ ಕುರುಬನ ಸ್ವರವನ್ನು ಕುರಿಗಳು ಕೇಳಿಸಿಕೊಳ್ಳುತ್ತವೆ ಕುರುಬನ ಸ್ವರವನ್ನು ಕೇಳಿಸಿಕೊಳ್ಳಬೇಕಂತ ಯೋಹಾನ ಹತ್ತನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ನಿಮ್ಮ ಕುರುಬನಾದ ಕರ್ತನ ಸ್ವರವನ್ನು ಕೇಳಲಿಕ್ಕೆ ನಿನಗೆ ಇಷ್ಟ ಇದೆಯಾ ಕರ್ತನ ಸ್ವರವು ಕುರುಬನ ಸ್ವರವು ಕೇಳಿಸಿಕೊಳ್ಳುವಾಗ ಆತನ ನಮ್ಮನ್ನು ಹಸಿರು ಗಾವಲೆಗಳಲ್ಲಿ ನಡೆಸುತ್ತಾನೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ನಡೆಸುತ್ತಾನೆ ಎಲ್ಲ ಕೀಡಿನಿಂದಲೂ ಎಲ್ಲ ಕಷ್ಟದಿಂದಲೂ ಪ್ರಯಾಸದಿಂದಲೂ ತಪ್ಪಿಸುತ್ತಾನೆ ಬರಬಹುದಾದಂಥ ಕೇಡಿನಿಂದ ನಮ್ಮನ್ನು ಮುಂಚಿತ ಎಚ್ಚರಪಡಿಸಿ ಅಲ್ಲಿ ಹೋಗಬೇಡ ಅಲ್ಲಿ ತೊಂದರೆ ಇದೆ ಅಂತ ನಮ್ಮನ್ನು ಎಚ್ಚರಪಡಿಸುತ್ತಾನೆ ಆತನ ಸ್ವರವನ್ನು ಕೇಳಿಸಿಯೂ ಕೇಳಿಸಿಕೊಳ್ಳದ ಹಾಗೆ ನಡೆಯುವುದಾದರೆ ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಿ ಕೆಟ್ಟವರಾಗಿ ದೇವರ ಶಾಪಕ್ಕೆ ಗುರಿಯಾಗುತ್ತೇವೆ ದೇವರು ನಮ್ಮನ್ನು ಕೈಬಿಟ್ಟರೆ ಖಂಡಿತವಾಗಿಯೇ ಮತ್ತೆ ನಾವು ಕೂಗಿಕೊಂಡರೂ ದೇವರಿಗೆ ಕೇಳಿಸುವುದಿಲ್ಲ ಯಾಕೆಂದರೆ ನಮ್ಮ ಪಾಪಗಳು ದೇವರಿಗೆ ನಮ್ಮ ಮಧ್ಯದಲ್ಲಿ ಅಡ್ಡಗೋಡೆಯಂತೆ ಇರುತ್ತವೆ ಆದ್ದರಿಂದ ದೇವರ ಸ್ವರಕ್ಕೆ ನಾವು ಕಿವಿಗೊಡಬೇಕು ಆಗ ಕರ್ತವೆ ನು ನಮ್ಮ ಸ್ವರಕ್ಕೆ ಕಿವಿಗೊಡುತ್ತಾನೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುತ್ತಾನೆ ಎರಡನೆಯ ಬಾಗಿಲು ನಮ್ಮ ಹೃದಯಕ್ಕಿರುವ ಎರಡನೆಯ ಬಾಗಿಲು ಯಾವುದು ಗೊತ್ತಾ ಬಾಯಿ ಹೌದು ಬಾಯಿ ಬೆಂಕಿ ಇದ್ದ ಹಾಗೆ ಬಾಯಿ ಇದ್ದವರು ಒಬ್ಬ ಏನು ಅಂದರೆ ತುಂಬಾ ಒಂದು ರೀತಿಯಾಗಿ ಹೊರಟಾಗಿ ಮಾತನಾಡುತ್ತಾರೆ ಸಮಾಧಾನವಾಗಿ ಮಾತನಾಡುವವರಿಗೆ ಕಾಲವಿಲ್ಲ ಒಳ್ಳೆಯ ಮಾತುಗಳನ್ನು ಮಾತಾಡುವವರಿಗೆ ಕಾಲವಿಲ್ಲ ನೀತಿಯನ್ನು ಮಾತನಾಡುವವರಿಗೆ ಕಾಲವಿಲ್ಲ ಬಾಯಿ ಉಪಯೋಗಿಸಿ ಜೋರಾಗಿ ಮಾತನಾಡಿ ಕಿರಿಚಾಡುವವರಿಗೆ ಅವಕಾಶ ಉಂಟು ಕಿರಿಚಾಡುವವರೇ ಹೆಚ್ಚಾಗಿ ಅವರು ಒಳ್ಳೆಯವರು ಅಂತ ನಿರೂಪಿಸಿಕೊಳ್ಳುತ್ತಾರೆ ಒಂದು ವೇಳೆ ಕೋರ್ಟಲ್ಲಿ ನೀವು ಹೋದರೆ ಒಂದು ಒಳ್ಳೆಯ ಲಾಯರು ಸಾಫ್ಟಾಗಿ ತಾಳ್ಮೆಯಿಂದ ಮಾತನಾಡಿದರೆ ಆತನಿಗೆ ಯಾವುದೇ ಘನತೆ ಇಲ್ಲ ಆದರೆ ಒಂದು ವೇಳೆ ಕಿರುಚಾಡಿ ಒಳ್ಳೆಯ ರೀತಿಯಲ್ಲಿ ಬಾಯನ್ನು ಉಪಯೋಗಿಸುವಂಥವರ ಜೀವಿತವನ್ನು ನಾವು ನೋಡಿದ್ರೆ ಏನೋ ಇವರಿಗೆ ಚೆನ್ನಾಗಿ ಗೊತ್ತು ಅಂತ ಅಂದ್ಕೊಳ್ತೇವೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ಮೂರನೇ ಅಧ್ಯಾಯ ಆರರಿಂದ ಎಂಟು ವಚನಗಳನ್ನು ನೋಡುವುದಾದರೆ ದೇವರು ವಾಕ್ಯ ಹೇಳ್ತದೆ ನೀನು ಏನನ್ನು ಹೇಳುತ್ತಿ ಅದರ ಬಗ್ಗೆ ಎಚ್ಚರಿಕೆಯಿಂದಿರು ಅಂತ ಹೇಳ್ತದೆ ನಾವು ಅಂದರೆ ಬಾಯಿ ಬೆಂಕಿ ಇದ್ದ ಹಾಗೆ ಕಾಡನ್ನು ಸುತ್ತಿ ಅದು ಸುಟ್ಟು ಹಾಕಬಲ್ಲದು ಮನೆಗಳನ್ನು ನಾಶ ಮಾಡಬಲ್ಲದು ಸಮಾಜದಲ್ಲಿ ಸಮಾಧಾನವನ್ನು ಕೆಡಿಸಬಲ್ಲದು ನಮ್ಮ ಮಾತು ದೇವರು ಅಂದರೆ ಲೋಕದಲ್ಲಿ ಹೇಳ್ತಾರಲ್ಲ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಅಂತ ಹೇಳ್ತಾರೆ ಅಂದರೆ ಮಾತು ಮನೆ ಕೆಡಿಸುತ್ತದೆ ಮಾತು ಎಷ್ಟು ಮಿತವಾಗಿದ್ದರೆ ಅಷ್ಟು ಒಳ್ಳೆಯದು ಮಾತಿನ ಕುರಿತಾಗಿ ನಾನು ವಿಡಿಯೋನು ಮಾಡಿದ್ದೇನೆ ಒಂದು ವೇಳೆ ನಿಮಗಿಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಾಂದರೆ ಮೇಲ್ಗಡೆ ಲಿಂಕಲ್ಲಿ ನಾನು ಕೊಡುತ್ತೇನೆ ಅದರ ಬಗ್ಗೆ ನೀವು ನೋಡಬಹುದಾಗಿದೆ ಹೌದು ನೀವು ಏನನ್ನು ತಿನ್ನುತ್ತಿರೋ ಅದರ ಬಗ್ಗೆಯೂ ಎಚ್ಚರವಾಗಿರಬೇಕು ಏನು ಪಾಸ್ಟ್ರೆ ಪರವಾಗಿಲ್ಲಲ್ಲ ನಾವು ಯಾವುದಾದರೂ ಬೇಕಾ ತಿನ್ನಬಹುದು ದೇವರು ನಮಗೆ ಎಲ್ಲವನ್ನು ತಿನ್ನಲಿಕ್ಕೆ ತಾನೇ ಕೊಟ್ಟಿರುವುದು ಅಂತ ನಾವು ಅಂದುಕೊಳ್ಳಬಹುದು ವಿಗ್ರಹದ ವಿಗ್ರಹಗಳ ಮುಂದೆ ಇಟ್ಟಿರುವ ನೈವೇದ್ಯಗಳನ್ನು ತಿನ್ನಬಾರದು ಮತ್ತು ಬೇರೊಬ್ಬರನ್ನು ನೋಯಿಸುವಂತ ಆಹಾರ ಪದಾರ್ಥಗಳನ್ನು ನಾವು ತಿನ್ನಬಾರದು ಹೇಗೆಂದರೆ ಹಾಗೆ ಆಹಾರವನ್ನು ತಿಂದು ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳಬಾರದು ಕರ್ತನಲ್ಲಿ ಪ್ರೇರಿ ಸಿಹಿಯಾಗಿರುವುದು ರುಚಿಯಾಗಿರುವುದು ಫಾಸ್ಟ್ ಫುಡ್ಸು ಈ ಬಿವರ್ಜಸ್ಸು ಬೇಕರಿ ಫುಡ್ಸು ಇವನ್ನೆಲ್ಲ ಬಿಟ್ಟು ಬಿಡ್ರಿ ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲಿ ಮಾಡಿದಂಥ ಪದಾರ್ಥಗಳು ತರಕಾರಿ ಹಣ್ಣು ಹಂಪಲುಗಳನ್ನು ನಾವು ತಿನ್ನಬೇಕು ಇದು ನಾನು ಯಾಕೆ ಹೇಳ್ತಾ ಅಂದರೆ ಆತ್ಮೀಕ ಕಾರ್ಯಗಳ ಕುರಿತಾಗಿ ಮಾತ್ರವಲ್ಲ ನಮ್ಮ ಶರೀರದ ಕುರಿತಾಗಿಯೂ ದೇವರ ವಾಕ್ಯ ಹೇಳುತ್ತದೆ ನಿನ್ನ ದೇಹವು ದೇವರ ಆಲಯವಾಗಿದೆ ಅಂತ ಹೇಳಿ ಅದನ್ನು ನಾವು ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ಬಹಳ ಉಪಯುಕ್ತವಾಗಿದೆ ಆದ್ದರಿಂದ ಹೇಳ್ತಾ ಇದ್ದೇನೆ ಕರ್ತನಲ್ಲಿ ಪ್ರೀರೆ ನೀವು ಯಾ ಯಾವುದನ್ನು ತಿಂತೀರೋ ಅದನ್ನು ನೀವು ಗಮನಿಸಿರಿ ಅಂತ ದೇವ್ರ ವಾಕ್ಯವು ಹೇಳುವಂಥದ್ದಾಗಿದೆ ನಾವು ನಮ್ಮ ಬಾಯಿಂದ ಶಪಿಸಿದರೆ ನಮ್ಮ ಬಾಯಿಂದ ನಾವು ಆಶೀರ್ವದಿಸಿದರೆ ಅದು ನಡೆಯುತ್ತದೆ ಅಂತ ಹೇಳ್ತದೆ ನೀವು ಯಾವಾಗಲೂ ಬೇರೊಬ್ಬರನ್ನು ಬೇರೊಬ್ಬರ ಮೇಲೆ ಆ ಪಾಸ್ಟರ್ ಇವರು ಹಾಗಾಗಬೇಕು ಹೀಗಾಗಬೇಕು ಎಂಬುದಾಗಿ ನೆನೆಸಬೇಡ್ರಿ ಏನಾದರೂ ಇದ್ರೆ ಕರ್ತನ್ನು ನೋಡಿಕೊಳ್ಳುತ್ತಾನೆ ಕರ್ತನು ದೇವರು ಅದಕ್ಕೆ ನ್ಯಾಯ ಮಾಡುತ್ತಾನೆ ಬೇರೊಬ್ಬ ಪಾಸ್ಟರ್ಗಳ ಕುರಿತಾಗಿ ಸಭೆಗಳ ಕುರಿತಾಗಿ ಅವರ ರೀತಿ ನೀತಿಗಳ ಕುರಿತಾಗಿ ಮಾತನಾಡಲಿಕ್ಕೆ ನಾವು ಯಾರು ದೇವರಿದ್ದಾರೆ ದೇವರು ಅವರ ಮನಸ್ಸುಗಳನ್ನು ಮುಟ್ಟುವಾಗ ಅವರು ಬದಲಾಗುತ್ತಾರೆ ನಾವು ವಿಮರ್ಶಿಸುವುದರಿಂದ ಅಲ್ಲ ನಮ್ಮ ಬಾಯಿ ನಮ್ಮ ಗುಣವನ್ನು ತೋರಿಸುತ್ತದೆ ನಮ್ಮ ಬಾಯಿ ನಮ್ಮನ್ನು ಪಾಪಕ್ಕೆ ಎಳೆಯುತ್ತದೆ ನಮ್ಮ ಬಾಯಿ ನಮ್ಮ ನನ್ನ ನರಕಕ್ಕೆ ನಮ್ಮನ್ನು ತಳ್ಳುವಂಥದ್ದಾಗಿದೆ ನಮ್ಮ ಬಾಯಿಯಿಂದ ನಾವು ತುಂಬ ಎಚ್ಚರಿಕೆಯಾಗಿರಿ ಇರಬೇಕು ಕರ್ತನಲ್ಲಿ ಪ್ರೇರೆ ಮೂರನೆಯ ಬಾಗಿಲನ್ನು ನಾವು ನೋಡುವಾಗ ಕಣ್ಣು ಕಣ್ಣು ಬಹಳ ಬಹಳ ಮುಖ್ಯ ಮುಖ್ಯವಾದಂಥ ಅಂಗಾಂಗವಾಗಿದೆ ಯಾಕೆಂದರೆ ಕಣ್ಣಿನ ಮುಖಾಂತರವಾಗಿ ನಾವು ಅನೇಕ ಪಾಪಗಳನ್ನು ಮಾಡಬಹುದಾಗಿದೆ ಹೌದು ನಾವು ದೇವರ ವಾಕ್ಯವನ್ನು ನೋಡುವಾಗ ಏನು ಶರೀರದಾಶೆ ನೇತ್ರಾಶೆ ಬದುಕು ಬಾಳಿನ ಡಂಬ ಅಂತ ಹೇಳ್ತಾರೆ ನೇತ್ರಾಶೆ ಕಣ್ಣಿನ ಆಶೆ ಒಂದು ವ್ಯವಹಾರ ಎರಡು ಹದಿನಾರರಲ್ಲಿ ನಾವು ಓದುವಾಗ ಕಣ್ಣಿನ ಆಶೆಯ ಕುರಿತಾಗಿ ಮಾತನಾಡುತ್ತದೆ ಕಣ್ಣು ಏನು ಮಾಡುತ್ತಂದರೆ ನಮ್ಮನ್ನು ಇಲ್ಲ ಸಲದ ಪಾಪಗಳಿಗೆ ಆಕರ್ಷಣೆಯನ್ನು ಮಾಡಿ ಒಂದು ವೇಳೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಟಿ ವಿ ಇದ್ದರೆ ವೈಟ್ ಆ್ಯಂಡ್ ಬ್ಲ್ಯಾಕನ್ನು ನಾವು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಕಲ್ಲರನ್ನು ಇಷ್ಟಪಡ್ತೇವೆ ಯಾಕೆಂದರೆ ಕಲ್ಲರ್ ಆಕರ್ಷಿಸುತ್ತದೆ ಹಾಗೆಯೇ ಪಾಪವು ಆಕರ್ಷಿಸುತ್ತದೆ ನೀತಿ ನ್ಯಾಯ ಒಳ್ಳೆಯತನ ಎಂದಿಗೂ ಆಕರ್ಷಿಸಲ್ಪಡುವುದಿಲ್ಲ ಒಂದು ವೇಳೆ ಒಂದು ಕುಟುಂಬದಲ್ಲಿರುವಂಥ ಒಬ್ಬ ಸ ಸ್ತ್ರೀ ಇಲ್ಲ ಸಹೋದರಿ ಎಷ್ಟು ಒಳ್ಳೆಯ ಮನಸ್ಸಿದ್ದರೂ ಗುಣವಿದ್ದರೂ ಅವರನ್ನು ಇಷ್ಟಪಡುವುದಿಲ್ಲ ಅಂದ ಇರುವಂಥವರನ್ನು ಇಷ್ಟಪಡ್ತಾರೆ ಅಂದವು ಮೋಸಕರು ಅಂತ ಬೈಬಲ್ ಹೇಳ್ತದೆ ಅಂದವಾಗಿರುವವರ ಮನಸ್ಸೆಲ್ಲ ಅಂದವಾಗಿರುವುದಿಲ್ಲ ಮುಖ ಅಂದವಾಗಿರಬಹುದು ಮನಸ್ಸು ಕೆಟ್ಟದಾಗಿರುತ್ತದೆ ಕೆಲವರು ನೋಡಲಿಕ್ಕೆ ಅಂದ ಇರುವುದಿಲ್ಲ ಅವರ ಮನಸ್ಸು ಅಂದವಾಗಿರುತ್ತದೆ ಈ ಕಥೆಯಲ್ಲಿ ಪ್ರೇರೆ ನಾವು ಅಂದಕ್ಕೆ ಪ್ರಾಮುಖ್ಯತೆ ಕೊಡಬಾರದು ಮನುಷ್ಯಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ದಿ ಒಂದು ಬೈಬಲ್ ನಾ ಬೈಬಲ್ ಹೇಳುವ ಪ್ರಕಾರವಾಗಿ ನಮ್ಮ ಕಣ್ಣು ಯಾವಾಗಲೂ ಸಹ ರಮ್ಯವಾದದ್ದನ್ನು ಆಕರ್ಷಣೆ ಮಾಡುತ್ತದೆ ಆದಿಯಲ್ಲಿ ಹವ್ವಳು ನಾವು ವಿಮೋಚ ಆದಿಕಾಂಡದಲ್ಲಿ ನೋಡುವ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ಅಲ್ಲಿ ಗಮನಿಸುತ್ತೇವೆ ಅದು ನೋಡಲಿಕ್ಕೆ ರಮ್ಯವಾಗಿಯೂ ಅದು ತಿನ್ನಲಿಕ್ಕೆ ಏನಾದ್ರು ಆಕರ್ಷಣೀಯವಾಗಿತ್ತು ಅಂತ ನಾವು ನೋಡುತ್ತೇವೆ ರಮ್ಯವಾಗಿತ್ತು ಅಂದರೆ ಅದು ಅದು ಅಟ್ರ್ಯಾಕ್ಟ್ ಮಾಡ್ತು ಆಗ ಅವಳು ಪಾಪ ಮಾಡಲಿಕ್ಕೆ ಸಾಧ್ಯವಾಯಿತು ಲೋಟನು ಮತ್ತು ಲೋಟನ ಹೆಂಡತಿಯ ಕುರಿತಾಗಿ ನಾವು ನೋಡುತ್ತೇವೆ ಲೋಟನ ಹೆಂಡತಿ ಅವರು ಬರ್ತಾ ಇದ್ರು ಆಚೆಗಡೆ ದೇವದೂತರು ಹೇಳಿದರೆ ಹಿಂತಿರುಗಿ ನೋಡಬೇಡ್ರಿ ಅಂತ ಹೇಳಿದರೆ ಆಕೆಗೆ ಆಕೆಯ ಮನೆ ಆಕೆ ಇಟ್ಟಂಥ ಬಟ್ಟೆಗಳು ಆಕೆ ಇಟ್ಟಂಥ ಆಭರಣಗಳು ಆಕೆಯನ್ನು ಆಕರ್ಷಿಸಿದವು ಅದು ಏನು ಮಾಡೋದು ಹೇಗಿದೆಯೋ ಒಂದು ಸಾರಿ ನೋಡೋಣ ಅಂತ ಆಕೆ ಹಿಂತಿರುಗಿ ನೋಡಿದಳು ಆಕೆಯ ಕಣ್ಣ ದೃಷ್ಟಿ ಏನಾಯಿತಂದರೆ ಆಕೆಯನ್ನು ಉಪ್ಪಿನ ಸ್ತಂಭವಾಗಿ ಅಲ್ಲಿ ಮಾರ್ಪಟ್ಟಿತು ಈಗಲೂ ಸಹ ಉಪ್ಪಿನ ಸ್ತಂಭವಿರುವುದು ನಾವು ನೋಡುತ್ತೇವೆ ಲೋಟನ ಹೆಂಡತಿ ಉಪ್ಪಿನ ಸ್ತಂಭವಾದದ್ದು ನಿಜವೋ ಎಂಬ ವಿಡಿಯೋ ಸಹ ನನ್ನ ಚಾನೆಲ್ ಅಲ್ಲಿ ಇದೆ ಒಂದು ವೇಳೆ ನೀವು ನೋಡಲಿಕ್ಕೆ ಇಚ್ಛೆ ಪತ್ರ ನಾನು ಮೇಲುಗಡೆ ಲಿಂಕ್ ಬರ್ತದೆ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಡ್ತೇನೆ ನೀವು ನೋಡಬಹುದಾಗಿದೆ ಹೌದು ಕರ್ತನ ಪ್ರಿಯ ದೇವರ ವಾಕ್ಯವು ಹೇಳುವಂಥದ್ದು ಏನಂದರೆ ನಾವು ನೋಡುವುದು ಸಾಧಾರಣವಾಗಿ ನೋಡುತ್ತೇವೆ ಆದರೆ ಪಾಪಕರವಾಗಿ ನಾವು ಬೇರೆ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ನಾವು ನೋಡಬಾರದು ಅಂತ ಹೇಳ್ತದೆ ಯಾಕೆಂದ್ರೆ ಮತ್ತೆ ಶಿವಾರ್ಥಿ ಆರನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ ನಮ್ಮ ನಮ್ಮ ದೇಹಕ್ಕೆ ನಮ್ಮ ಕಣ್ಣು ದೀಪವಾಗಿದೆ ಅಂತ ಹೇಳ್ತದೆ ಒಂದು ಲೈಟ್ ಆಗಿದೆ ಅಂತ ಅಂದರೆ ನಮ್ಮ ಕತ್ತಲೆಯ ಕೋಣೆ ಇದ್ದ ಹಾಗೆ ಒಂದು ವೇಳೆ ಬಲ್ಪ್ ಅಂದರೆ ಲೈಟ್ ಇಲ್ಲ ಅಂದರೆ ಅಂದರೆ ಬೆಳಕಿ ಇರೋದಿಲ್ಲ ನಮ್ಮ ಜೀವಿತದಲ್ಲಿ ಕತ್ತಲಾಗಿರ್ತದೆ ಅಂಧಕಾರದಲ್ಲಿರುವಂಥವರು ಕ್ರೂಡರಾಗಿರುವವರು ಕತ್ತಲೆಯಲ್ಲಿ ಜೀವಿಸ್ತಾ ಇರ್ತಾರೆ ಅವರಿಗೆ ಬೆಳಕಿನ ಬಗ್ಗೆ ಅರಿವೆ ಇರುವುದಿಲ್ಲ ನಮ್ಮ ಜೀವಿತದಲ್ಲಿಯೂ ಸಹ ಅದು ಎಂದರೆ ನಮ್ಮ ಕಣ್ಣು ಬೆಳಕಾಗಿದೆ ದೀಪಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ ಅದರಂತೆ ದೇವರ ವಾಕ್ಯವು ದೀಪಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ ನೂರ ಹತ್ತೊಂಬತ್ತು ನೂರ ಐದನೇ ವಚನದಲ್ಲಿ ಕೀರ್ತನೆಗಳನ್ನು ಹೊರಡುತ್ತವೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಅಂತ ಹೇಳ್ತದೆ ಆದುದರಿಂದ ಕರ್ತನಲ್ಲಿ ಪ್ರೇರೆ ನಮ್ಮ ಕಣ್ಣುಗಳು ನಮಗೆ ನಮಗೆ ಒಳ್ಳೆಯ ದೃಷ್ಟಿ ದೇವರು ಕೊಟ್ಟಿರುವಾಗ ನಾವು ಅದನ್ನು ದೇವರ ವಾಕ್ಯವನ್ನು ಓದಲಿಕ್ಕೂ ದೇವರ ವಾಕ್ಯಗಳನ್ನು ಪಾಲಿಸುವುದಕ್ಕೂ ನಾವು ಉಪಯೋಗಿಸಬೇಕು ಹೆಚ್ಚಾಗಿ ನೋಡಿ ನಮ್ಮ ಹೃದಯದ ಒಳಗಡೆ ಪಾಪ ಹೋಗಬೇಕು ಆದರೆ ಈ ಮೂರು ಮಾರ್ಗಗಳು ಬಹಳ ಬಹಳ ಈ ರೀತಿಯಾಗಿದೆ ದಾವಿದನ್ನು ಪಾಪ ಮಾಡದೇ ಇರಬಹುದಾಗಿತ್ತು ಆದರೆ ಅವನು ಅರಮನೆಯಲ್ಲಿ ಸುತ್ತ ಅರಮನೆ ಮೇಲೆ ಆ ಛಾ ಮೇಲ್ಛಾವಣಿ ಮೇಲೆ ತಿರುಗುತ್ತಿದ್ದಾಗ ಬೆರ್ಷಗಳು ಸ್ನಾನ ಮಾಡುವುದನ್ನು ನೋಡಿದನು ಆ ಸ್ನಾನ ಮಾಡುವುದನ್ನು ನೋಡಿದಂಥ ಆತನ ಮನಸ್ಸಿನಲ್ಲಿ ಪಾಪವು ಆತನ ಹೃದಯದಲ್ಲಿ ಪಾಪವು ಹುಟ್ಟಿತ್ತು ನಮ್ಮ ಕಣ್ಣಿನಲ್ಲಿ ಏನಾದರೂ ನೋಡಿದಾಗ ಒಂದು ವಸ್ತುವನ್ನು ನೋಡಿದಾಗ ಅದನ್ನು ಕೊಂಡುಕೊಳ್ಳಬೇಕೆಂದು ಆಶಿಸುತ್ತೇವೆ ಇಲ್ಲಾಂದರೆ ವಸ್ತುವನ್ನು ನಾನು ತೆಗೆದುಕೊಳ್ಳಿಬಿಡಬೇಕು ಅಂತ ಕಳ್ಳತನದ ಆಲೋಚನೆ ಬರುವಂಥದ್ದಾಗಿದೆ ಒಬ್ಬರನ್ನ ನೋಡುವಾಗ ನಾವು ಹೃದಯದಲ್ಲಿ ನಾವು ಅದೇನು ಮಾಡುತ್ತೇವೆ ಅವರ ಮೇಲೆ ವ್ಯಾಮೋಹವನ್ನು ವ್ಯಭಿಚಾರಕವಾದಂಥ ಒಂದು ಆಲೋಚನೆಯನ್ನು ಮಾಡುವಂಥವರಾಗಿದ್ದೇವೆ ಅನೇಕರ ಕುಟುಂಬಗಳಲ್ಲಿ ಇದರಿಂದಲೇ ಕೆಟ್ಟು ಹೋಗಿದೆ ಯಾಕೆಂದರೆ ಅವರ ಗಂಡಂದಿರು ಇಲ್ಲ ಅವರ ಹೆಂಡತಿಯರು ತಮಗೆ ಇರುವಂಥ ಗಂಡ ಇಲ್ಲಿ ಹೆಂಡತಿಯನ್ನು ಬಿಟ್ಟು ಆಕರ್ಷಣೀಯವಾಗಿ ಕಣ್ಣಿಗೆ ಕಾಣಿಸುವ ಸೌಂದರ್ಯವನ್ನು ನೋಡಿ ಅವರ ಹಿಂದೆ ಬಿದ್ದು ತನ್ನನ್ನು ಪ್ರೀತಿಸಿ ತಮಗಾಗಿ ಎಲ್ಲವನ್ನ ಬಿಟ್ಟು ಬಂದು ಕುಟುಂಬದಲ್ಲಿದ್ದಂಥವರ ಮೇಲೆ ಅವರಿಗೆ ಇಷ್ಟವೇ ಇರುವುದಿಲ್ಲ ಯಾಕೆಂದರೆ ಕಣ್ಣಿಗೆ ರಮ್ಯವಾಗಿರಬೇಕು ಕಣ್ಣಿಗೆ ಕಾಣಿಸುವುದರಲ್ಲಿ ಸೌಂದರ್ಯವಿರಬೇಕು ಅದರ ಹಿಂದೆ ಓಡಿ ಹೋಗಿ ಅನೇಕ ಕುಟುಂಬಗಳು ಕಣ್ಣೀರಿನಲ್ಲಿದ್ದಾವೆ ಅನೇಕರು ಹೇಳ್ತಾರೆ ಪಾಸ್ಟ್ರೇ ನಮ್ಮ ಗಂಡ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಯಾವುದೋ ಸ್ತ್ರೀ ಜೊತೆ ಇದ್ದಾರೆ ಯಾವುದೋ ಸ್ತ್ರೀ ಬುಟ್ಟಿಯಲ್ಲಿ ಹಾಕಿಕೊಂಡಿದ್ದಾಳೆ ಎಂಬುದಾಗಿ ಹೇಳುತ್ತಾರೆ ಅದು ನಿರಂತರ ಅಲ್ಲ ಅವರಿಗೆ ಅಲ್ಲಿಯೂ ಸಂತೃಪ್ತಿ ಇರುವುದಿಲ್ಲ ಆದರೆ ಅವರ ಕಣ್ಣುಗಳ ಆಕರ್ಷಣೆಗಾಗಿ ಅಲ್ಲಿ ಹೋಗಿಬಿಟ್ಟಿರುತ್ತಾರೆ ಕರ್ತನಲ್ಲಿ ಪ್ರೀರೆ ದೇವರ ವಾಕ್ಯವು ನಮಗೆ ಎಚ್ಚರಿಸುತ್ತದೆ ನಮ್ಮ ಕಿವಿಯಿಂದಾಗಲಿ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ಕೇಳಿಸಿಕೊಳ್ಳುವಾಗ ನಾವು ದೂರ ಇರಬೇಕು ಕೆಟ್ಟದ್ದನ್ನು ನಾವು ಏನು ಮಾಡಬೇಕಂದ್ರೆ ಅದನ್ನು ಅವಾಯ್ಡ್ ಮಾಡಬೇಕು ಅದಕ್ಕೆ ಕೀರ್ತನೆ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತದಲ್ಲ ಯಾವನ್ನು ದುಷ್ಟರ ಆಲೋಚನೆಯಂತೆ ನಡೆಯದೆ ದುಷ್ಟರ ಆಲೋಚನೆ ಅಂದರೆ ಅವ್ರು ಹೇಳ್ತಾರೆ ಆಲೋಚನೆಯನ್ನು ಈ ರೀತಿ ಅಲ್ಲ ಈ ರೀತಿ ಅಂತ ಹೇಳುವಾಗ ಆ ಆಲೋಚನೆಯಂತೆ ಕೇಳಿಸ್ಕೊಂಡ್ರೆ ತಾನೇ ನಾವು ನಡೆಯೋದು ಕೇಳಿಸ್ಕೊಂಡಿಲ್ಲ ಅಂದರೆ ಹೇಗೆ ನಡೆಯುತ್ತೇವೆ ಆದುದರಿಂದ ನಾವೇನು ಮಾಡಬಾರ್ದು ಆ ಆಲೋಚನೆಯನ್ನು ಕೇಳಿಸಿಕೊಳ್ಳಲೇಬಾರದು ಅಂತ ನಾನು ನಿಮಗೆ ಹೇಳುತ್ತೇನೆ ಮತ್ತು ನಾವು ನೋಡುತ್ತೇವೆ ಬಾಯಿ ನಮ್ಮ ಬಾಯಿಂದ ಯೋಬನ ಹೆಂಡತಿ ಯೋಬನ ಬಳಿಯಲ್ಲಿ ಬಂದುಬಿಟ್ಟು ನೀನು ಈಗಲಾದರೂ ದೇವರನ್ನು ದೂಷಿಸು ಅಂತ ಆಕೆ ಹೇಳ್ತಾಳೆ ಅಂದರೆ ಬಾಯಿಂದ ಆತನ ಮಾತಾಡ್ತಾಳೆ ಈಗಲಾದರೂ ದೂಷಿಸು ಅಂತ ಹೇಳುವಾಗ ಯೋಬನೇನು ಮಾಡುತ್ತಾನೆ ಅದನ್ನು ಕೇಳಿಯೂ ಸಹ ಆತನು ಅದರಂತೆ ನಡೆದುಕೊಳ್ಳಲಿಲ್ಲ ಬದಲಾಗಿ ಆತನ ಆಲೋಚನೆಯಲ್ಲಿಯೂ ಮಾತಿನಲ್ಲಿಯೂ ದೇವರಿಗೆ ವಿರುದ್ಧವಾಗಿ ಒಂದು ಮಾತನ್ನು ಸಹ ಆಡಲಿಲ್ಲ ಅಂತ ಹೇಳುತ್ತೇವೆ ನಿಮಗೆ ಅನೇಕರು ಬಯುವವರಿದ್ದಾರೆ ಕೆಟ್ಟ ಜನರು ಸುತ್ತಲೂ ಇದ್ದಾರೆ ಆದರೆ ಅವರು ನಿಮ್ಮನ್ನು ಬೈಯುವಾಗ ಅವರ ಜೊತೆಗೂಡಿ ನಾವು ಸಹ ಈ ಒಂದು ಏನು ಬೇರೊಬ್ಬರ ಕುರಿತಾಗಿ ಕೀಳಾಗಿ ಮಾತನಾಡುವುದು ಬೇರೊಬ್ಬರ ವಿಷಯವಾಗಿ ಚಾಡಿ ಮಾತನಾಡುವುದು ಇಲ್ಲ ಸಲ್ಲದು ಮಾತನಾಡೋದು ಮಾತನಾಡುತ್ತೇವಾ ಇಲ್ಲ ಅವರು ಕೆಟ್ಟದ್ದು ಮಾತಾಡಿದ್ರು ನಾವು ಒಳ್ಳೆಯದೇ ಮಾತಾಡ್ತೀವ ಲೋಬ ಯೋಬನ ಹೆಂಡತಿ ಕೆಟ್ಟದ್ದನ್ನೇ ಹೇಳಿದಾಗಿಯೂ ಯೋಬನು ಒಳ್ಳೆಯದನ್ನೇ ಹೇಳಿದನು ಆಕೆಯೋ ಕೆಟ್ಟ ಆಲೋಚನೆಯನ್ನು ಕೊಟ್ಟನು ಆಗ್ತಾ ಆತನ ಸ್ನೇಹಿತರು ಕೆಟ್ಟ ಆಲೋಚನೆಗಳನ್ನು ಕೊಟ್ಟರು ಆದರೆ ಯೋಬನು ಅದಕ್ಕೆ ತಕ್ಕಂತೆ ಪ್ರತ್ಯುತ್ತರ ಕೊಡಲಿಲ್ಲ ಬದಲಾಗಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದನು ನಾವಿರುವ ಸಮಾಜ ನಾವಿರೋ ರುವಂತ ಏನು ಜನರು ನಮ್ಮ ದೇಶ ನಮ್ಮ ಭಾಷೆ ನಮ್ಮಲ್ಲಿರುವಂಥ ಎಲ್ಲರೂ ಪಾಪಮಯವಾಗಿದ್ದಾರೆ ಲೋಕವೇ ಪಾಪದಿಂದ ತುಂಬಿ ತುಳುಕುತ್ತಿದೆ ಏಸು ಕ್ರಿಸ್ತರು ಈ ಲೋಕದಲ್ಲಿ ಮೂವತ್ತ್ಮೂರು ವರ್ಷಗಳ ಕಾಲ ವಾಸಿಸಿದ್ದಾಗಿಯೂ ಆತನು ಪಾಪರಹಿತನಾಗಿ ಜೀವಿಸಿದನು ನಾವೂ ಸಹ ಪಾಪರಹಿತರಾಗಿ ಜೀವಿಸಲಿಕ್ಕೆ ಸಾಧ್ಯ ಉಂಟು ಆದರೆ ಈ ಮೂರು ಬಾಗಿಲುಗಳನ್ನು ಪಾಪಕ್ಕೆ ಪ್ರಚೋದನೆ ಕೊಡುವಾಗ ಪಾಪವನ್ನು ಮತ್ತಿರಕ್ಕೆ ಬರುವಾಗ ಈ ಬಾಗಿಲುಗಳನ್ನು ಮುಚ್ಚಬೇಕು ಯಾವ ಬಾಗಿಲು ಕೆಟ್ಟದ್ದು ನಾವು ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದರೂ ಆ ಬಾಯಿನ ಬಾಯಿ ಎಂಬ ಬಾಗಿಲನ್ನು ಮುಚ್ಚಬೇಕಾ ನಾವು ಕಿವಿ ಎಂಬ ಬಾಗಿಲನ್ನು ಮುಚ್ಚಬೇಕೋ ಕಣ್ಣೆಂಬ ಬಾಗಿಲನ್ನು ನಾವು ಮುಚ್ಚಬೇಕೋ ಇಲ್ಲ ದಾವಿ ಇದನ್ನು ಹೇಳುತ್ತಾನೆ ನಾನು ನನ್ನ ಕಣ್ಣುಗಳೊಟ್ಟಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ ಕೆಟ್ಟದ್ದನ್ನು ನೋಡಿದ ಹಾಗೆ ನಾವು ಈ ದಿನ ನಮ್ಮ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಳ್ಳೋಣ ನಮ್ಮ ಬಾಯೊಂದಿಗೂ ನಮ್ಮ ಕಿವಿಗಳೊಂದಿಗೂ ನಿಬಂಧನೆ ಮಾಡಿಕೊಳ್ಳೋಣ ನಾನು ದೇವರಿಗೆ ವಿರೋಧವಾಗಿರುವಂಥದ್ದು ಎಂದಿಗೂ ಪಾಪ ಮಾಡುವುದಿಲ್ಲ ಎಂಬುದಾಗಿ ನಿಬಂಧನೆ ಮಾಡಿಕೊಂಡರೆ ಕರ್ತನು ತಾನೇ ನಮಗೆ ಸಹಾಯ ಮಾಡುವನು ಆಗ ನಾವು ಪಾಪ ಮಾಡುವುದು ಕಡಿಮೆ ಆಗುತ್ತದೆ ದೇವರು ಇಷ್ಟವಾಗುತ್ತದೆ ದೇವರಿಗೆ ಇಷ್ಟವಾದರೆ ದೇವರು ನಮ್ಮ ಆಸೆ ಅಭಿಲಾಷೆಗಳನ್ನು ಪೂರೈಸುತ್ತಾನೆ ಆ ಮುಖಾಂತರ ಕರ್ತನ ಆಶೀರ್ವಾದಕ್ಕೆ ನಾವು ಪಾಲುಗಾರರಾಗುತ್ತೇವೆ ದೇವರಿಗೆ ಸ್ತೋತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕರ್ತನು ತಾನೇ ಈ ವಿಡಿಯೋ ಮುಖಾಂತರ ಮಹಿಮೆ ಹೊಂದಲಿ ನಿಮಗೆ ಈ ವಿಡಿಯೋ ಬೇರೊಬ್ಬರೊಟ್ಟಿಗೂ ಹಂಚಿಕೊಳ್ಳಲಿ ಗಾಡ್ ಬ್ಲೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ